ಏಷ್ಯನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ್. ಮುಖ್ಯಾಂಶಗಳು. ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಲಿಂಗೈಕ್ಯ. ಸಿಎಂ ಬೊಮ್ಮಾಯಿ ಸಂತಾಪ. ಶೋಕ ಸಾಗರದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ. ಭದ್ರತಾ ಕ್ರಮ ಕೈಗೊಂಡಿರುವುದಾಗಿ ಎಸ್ಪಿ ಶಿವಪ್ರಕಾಶ್ ಹೇಳಿಕೆ. ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಲಿಂಗೈಕ್ಯ. ಬರಿದಾದ ಕನ್ನಡ ನಾಡು ತುಂಬಲಾಗದ ನಷ್ಟ. ಮಾಜಿ ಶಾಸಕ ಜಿಎಸ್ ಪಾಟೀಲ್ ಸಂತಾಪ. ವಾರ್ತೆಗಳ ವಿವರ. ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾರೆ. ಮಂಗಳವಾರ ಅಂತಿಮ ವಿಧಿವಿಧಾನ ನೆರವೇರಲಿದೆ. ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾರೆ. ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳಿಗೆ 85 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹಾಲುಕೆರೆಯಲ್ಲಿ ನಿರವ ಮೌನ ಆವರಿಸಿದೆ. ಭಕ್ತಾದಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಲುಕೆರೆಯಲ್ಲಿ ಅಂತಿಮ ವಿಧಿವಿಧಾನ ನಡೆಯಲಿದೆ. ಗಜೇಂದ್ರಗಡ, ಹಾಲುಕೆರೆ, ಜಕ್ಕಲಿ, ಇಟಗಿ, ರೋಣ, ನಿಡಗುಂದಿ, ಮಾರಣಬಸರಿ, ಬುದಿಹಾಳ, ಅಬ್ಬಿಗೇರಿ, ನಿಡಗುಂದಿಕೊಪ್ಪ, ಸೂಡಿ, ಕಳಕಾಪುರ ಸೇರಿದಂತೆ 28 ಶಾಖಾ ಮಠಗಳ ಲಕ್ಷಾಂತರ ಭಕ್ತರು ಶೋಕ ಸಾಗರದಲ್ಲಿದ್ದಾರೆ. ಇನ್ನು ಎಸಿಎನ್ ಬಳಗದಿಂದಲೂ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶಿವಪ್ರಕಾಶ್ ಡಿ ಭಕ್ತಾದಿಗಳಿಗೆ ಅಂತಿಮ ದರ್ಶನಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಈ ಮಧ್ಯೆ ಗದಗ ಜಿಲ್ಲಾ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ಡಿ ಭಕ್ತಾದಿಗಳಿಗೆ ಅಂತಿಮ ದರ್ಶನಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು.
ಪಬ್ಲಿಕ್ ವ್ಯೂವಿಂಗ್ ಅಂತ ದರ್ಶನಕ್ಕೋಸ್ಕರ ನಾವು ಇದು ಬಂದೋಬಸ್ತ್ ಎಲ್ಲ ಮಾಡ್ತಾ ಇದ್ದೀವಿ. ಇದಕ್ಕೆ ಎರಡು ಒಂದು ಏಮ್ಸ್ ಇದೆ. ಒಂದು, ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೇನು ಟ್ರಬಲ್ ಆಗಬಾರ್ದು ಅಂತ ಒಂದೊಂದು, ಮತ್ತು ಎಟ್ ದ ಸೇಮ್ ಟೈಮು ಎಲ್ಲ ಪೀಸ್ಫುಲ್ಲಾಗಿ ಎಲ್ಲ ಮುಗಿಬೇಕು. ಪಲ್ಲಕ್ಕಿ ಉತ್ಸವ ಇರ್ಬೋದು, ಬೇರೆ ಎಲ್ಲ ಪೀಸ್ಫುಲ್ಲಾಗಿ ಮುಗಿಬೇಕು ಅಂತ ಒಂದು ಎರಡೇ ಮಾಡ್ತಾಯಿದ್ದೀವಿ. ಎಲ್ಲ ಬ್ಯಾರಿಕೇಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ರಾತ್ರಿ ಬಂದಮೇಲೆ ಮತ್ತೊಮ್ಮೆ ನಾವು ಎಲ್ಲ ಬಂದೋಬಸ್ತ್ ಹಾಕ್ಕೊಂಡು ಶಾಂತಿಯುತವಾಗಿ ನಾವು ವ್ಯೂವಿಂಗ್ ಅಂತ ದರ್ಶನಕ್ಕೋಸ್ಕರ ನಾವು ಇದು ಬಂದೋಬಸ್ತ್ ಎಲ್ಲ ಮಾಡ್ತಾಯಿದ್ದೀವಿ. ಇದಕ್ಕೆ ಎರಡು ಒಂದು ಏಮ್ಸ್ ಇವೆ. ಒಂದು, ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೇನು ಟ್ರಬಲ್ ಆಗಬಾರ್ದು ಅಂತ ಒಂದೊಂದು, ಮತ್ತು ಎಟ್ ದ ಸೇಮ್ ಟೈಮು ಎಲ್ಲ ಪೀಸ್ಫುಲ್ಲಾಗಿ ಎಲ್ಲ ಮುಗಿಬೇಕು. ಪಲ್ಲಕ್ಕಿ ಉತ್ಸವ ಇರ್ಬೋದು, ಬೇರೆ ಎಲ್ಲ ಪೀಸ್ಫುಲ್ಲಾಗಿ ಮುಗಿಬೇಕು ಅಂತ ಒಂದು ಎರಡೇ ಮಾಡ್ತಾಯಿದ್ದೀವಿ. ಎಲ್ಲ ಬ್ಯಾರಿಕೇಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ರಾತ್ರಿ ಬಂದಮೇಲೆ ಮತ್ತೊಮ್ಮೆ ನಾವು ಎಲ್ಲ ಬಂದೋಬಸ್ತ್ ಹಾಕ್ಕೊಂಡು ಶಾಂತಿಯುತವಾಗಿ ನಾವು ಪಬ್ಲಿಕ್ ವ್ಯೂವಿಂಗ್ ಅಂತ ದರ್ಶನಕ್ಕೋಸ್ಕರ ನಾವು ಇದು ಬಂದೋಬಸ್ತ್ ಎಲ್ಲ ಮಾಡ್ತಾಯಿದ್ದೀವಿ. ಇದಕ್ಕೆ ಎರಡು ಒಂದು ಏಮ್ಸ್ ಇವೆ. ಒಂದು, ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೇನು ಟ್ರಬಲ್ ಆಗಬಾರ್ದು ಅಂತ ಒಂದೊಂದು, ಮತ್ತು ಎಟ್ ದ ಸೇಮ್ ಟೈಮು ಎಲ್ಲ ಪೀಸ್ಫುಲ್ಲಾಗಿ ಎಲ್ಲ ಮುಗಿಬೇಕು. ಪಲ್ಲಕ್ಕಿ ಉತ್ಸವ ಇರ್ಬೋದು, ಬೇರೆ ಎಲ್ಲ ಪೀಸ್ಫುಲ್ಲಾಗಿ ಮುಗಿಬೇಕು ಅಂತ ಒಂದು ಎರಡೇ ಮಾಡ್ತಾಯಿದ್ದೀವಿ. ಎಲ್ಲ ಬ್ಯಾರಿಕೇಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ರಾತ್ರಿ ಬಂದಮೇಲೆ ಮತ್ತೊಮ್ಮೆ ನಾವು ಎಲ್ಲ ಬಂದೋಬಸ್ತ್ ಹಾಕ್ಕೊಂಡು ಶಾಂತಿಯುತವಾಗಿ ನಾವು ಅಭಿನವ ಅನ್ನದಾನ ಮಹಾಸ್ವಾಮಿಗಳ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಹಾಲಕೆರೆಯಲ್ಲಿ ಅನ್ನದಾನ ಮಹಾಸ್ವಾಮಿಗಳು ಲಿಂಗೈಕ್ಯರಾದ ಸುದ್ದಿ ತಿಳಿಯುತ್ತಿದ್ದಂತೆ ಮಠಕ್ಕೆ ಆಗಮಿಸಿರುವ ಮಾಜಿ ಶಾಸಕ ಜಿಎಸ್ ಪಾಟೀಲ್ ಅವರು ಸಂತಾಪ ಸೂಚಿಸಿದ್ದಾರೆ. ಅನ್ನದಾನ ಮಹಾಸ್ವಾಮಿಗಳ ಅಗಲಿಕೆ ತುಂಬಲಾಗದ ನಷ್ಟ. ಈ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಬಸವಣ್ಣನವರನ್ನ ಅವರು ಅಳವಡಿಸಿಕೊಂಡಿದ್ದರು. ಎಲ್ಲರಿಗೂ ಅವರು ಮಾದರಿಯಾಗಿದ್ದರು. ಶಿವಯೋಗ ಮಂದಿರಕ್ಕೆ 20 ವರ್ಷ ಮುಖ್ಯಸ್ಥರಾಗಿ ಶಿವಯೋಗ ಮಂದಿರವನ್ನು ಸಾಕ್ಷಾತ್ ಕೈಲಾಸದಂತೆ ಮಾಡಿದ್ದಾರೆ. ಜೀವಿತಾವಧಿಯಲ್ಲಿ ನೂತನ ಪೀಠಾಧಿಕಾರಿ ಮಾಡುವವರ ಇಚ್ಛೆಯಂತೆ ನೂತನ ಪೀಠಾಧಿಕಾರಿಯನ್ನು ಮಾಡಿದ್ದಾರೆ. ಅವರಿಗೆ ಮೊದಲೇ ಎಲ್ಲ ತಿಳಿದಿತ್ತು ಎಂಬಂತಿತ್ತು ಎನ್ನುತ್ತಲೇ ಜಿ ಎಸ್ ಪಾಟೀಲ್ ಅವರು ಗದ್ಗದಿತರಾದರು.
ಕರ್ನಾಟಕ ರಾಜ್ಯ ವಯೋವೃದ್ಧರು ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಂಥ ನಮ್ಮ ಹಾಳಗಿರಿ ಸಂಸ್ಥಾನ ಮಠ ರೋಣ ತಾಲೂಕು ಮತ್ತು ಗಜ್ಜನಗಢ ತಾಲೂಕಿಗೆ ಒಳಪಟ್ಟಂಥ ಒಂದು ಐತಿಹಾಸಿಕ ಪರಂಪರೆಯನ್ನು ಇದ್ದಂಥ ಮಠದ ಪೀಠಾಧ್ಯಕ್ಷರು ಡಾಕ್ಟರ್ ಜಗದ್ಗುರು ಅನ್ನದಾನ ಮಹಾಸ್ವಾಮಿಗಳು ಇವತ್ತು ಬೆಳಗಿನ ಜಾವ ನಮ್ಮೆಲ್ಲ ಭಕ್ತ ಶುಭವನ್ನು ಬಿಟ್ಟು ನಮ್ಮನ್ನೆಲ್ಲ ಅನಾಥರಾಗಿ ಮಾಡಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಪರಮ ಪೂಜ್ಯರು ಕಳೆದ 36 ವರ್ಷದಿಂದ ನಮ್ಮ ಶ್ರೀ ಅನ್ನದಾನೇಶ್ವರ ಮಠದ ಪೀಠಾಧ್ಯಕ್ಷರಾದ ಮೇಲೆ ಏನು ನಮ್ಮ ಬೆತ್ತದ ಅಜ್ಜ ಅಂತ ಹೇಳ್ತೇವೆ. ಪೂಜ್ಯ ಲಿಂಗೈಕ್ಯ ಗುರು ಅನ್ನದಾನ ಮಹಾಸ್ವಾಮಿಗಳು ಅವರ ತಪಸ್ಸು ಬಲದಿಂದ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಆ ಸಂಸ್ಥೆಯನ್ನು ಅತ್ಯ ಉನ್ನತ ಮಟ್ಟಕ್ಕೆ ಈ ಭಾಗದ ಬಡ ಮಕ್ಕಳಿಗೆ ಶಿಕ್ಷಣ ಸಿಗಬೇಕನ್ನೋ ವಿಚಾರದಲ್ಲಿ ಅಹೋರಾತ್ರಿ ಶ್ರಮಿಸಿ ಒಂದು ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಿದಂಥ ಪರಮ ಪೂಜ್ಯರು. ಕೇವಲ ಶೈಕ್ಷಣಿಕವಾಗಿ ತಮ್ಮ ಸಂಪೂರ್ಣ ಜೀವನವನ್ನು ಅವರು ಸವಿಯದೆ ಈ ಭಾಗದ ಒಬ್ಬ ಆಧ್ಯಾತ್ಮದ ದೇವರು ಅಂತೇಳಿ ನಾವೆಲ್ಲ ಅವ್ರನ್ನ ಪೂಜೆ ಮಾಡ್ತೀವಿ. ಧರ್ಮದ ಪ್ರಚಾರ ಅವ್ರ ಕಾಲದಿಂದ ಬಸವಣ್ಣವರ ಪುರಾಣ ಬಸವಣ್ಣವರ ಒಂದು ತತ್ವ ಆಧಾರಗಳನ್ನು ಇವತ್ತು ಈ ಸಮಾಜಕ್ಕೆ ಬಿತ್ತರಿಸಿ ಹೋದಂಥ ಪರಮ ಪೂಜ್ಯರು. 85 ವರ್ಷ ಈ ನಾಡಿನಲ್ಲಿ ಒಂದು ಅಮೋಘ ಸೇವೆಯನ್ನು ಮಾಡಿ ಭಾಳಷ್ಟು ರೀತಿಯಿಂದ ಒಬ್ಬ ಪೂಜ್ಯರು ಕ್ರಿಯಾಶೀಲರು ಇರ್ತಾರಂದರೆ ಅದು ಸಾಕ್ಷಿ ಪೂಜ್ಯ ಲಿಂಗೈಕ್ಯ ಗುರು ಅನ್ನದಾನ ಮಹಾಸ್ವಾಮಿಗಳು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ಯಾವಾಗ ನಮ್ಮ ಅನ್ನದಾನೇಶ್ವರ ಮಠದ ಒಂದು ಪೀಠಾಧ್ಯಕ್ಷರಾದ ಮೇಲೆ ಈ ಭಾಗದ ಎಲ್ಲ ಪೂಜ್ಯರು ಅವ್ರನ್ನ ನಮ್ಮ ಏನು ಇವತ್ತು ಶಿವಯೋಗಿ ಮಂದಿರ ಇದೆ ಆ ಶಿವಯೋಗಿ ಮಂದಿರದ ಮುಖ್ಯಸ್ಥರಾಗಿ ಕೂಡ ಅವ್ರನ್ನೇ ಇವರೇ ಆದರೆ ನಮ್ಮ ಈ ಶಿವಯೋಗಿ ಮಂದಿರ ಬೆಳೀತೈತಿ, ಅಲ್ಲಿರ್ತಕ್ಕಂಥ ವಟುಗಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಸೌಕರ್ಯಗಳು ಸಿಗ್ತಾವೆ ಅನ್ನೋ ವಿಚಾರದಲ್ಲಿ ಅವ್ರ ನೇಮಕ ಮಾಡಿದ ಮೇಲೆ ಸುಮಾರು 20 ವರ್ಷ ಶಿವಯೋಗಿ ಮಂದಿರದ ಟ್ರಸ್ಟಿನ ಅಧ್ಯಕ್ಷರಾಗಿ ಇವತ್ತು ಶಿವಯೋಗಿ ಮಂದಿರವನ್ನು ಒಂದು ಕೈಲಾಸ ಮಾಡಿದಂಗೆ ಪೂಜೆಯನ್ನು ಮಾಡಿದ್ದಾರೆ. ಇವತ್ತು ನಾವು ಭಾಳಷ್ಟು ಅವ್ರ ಮೇಲೆ ಇನ್ನೂ ಭಾಳಷ್ಟು ಆಸೆ ಇಟ್ಟಿದ್ವಿ. ಅವರು ಶತಾಯುಷಗಳಾಗಿ ಈ ನಾಡಿನಲ್ಲಿ ಇರ್ತಾರೆ, ಅವರ ಆಶೀರ್ವಾದ ಈ ಭಾಗದ ಜನರ ಮೇಲೆ ಸಂಪೂರ್ಣ ಇರ್ತೈತಿ ಅನ್ನೋ ನಾನು ಏನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಒಬ್ಬ ಈ ಪೀಠಾಧ್ಯಕ್ಷರಿಗೆ ಹೊಸ ನೂತನ ಪೀಠಾಧಿಕಾರಿಗಳನ್ನು ಮಾಡ್ತಕ್ಕಂಥ ಒಂದು ಮನಸ್ಸು ಅವ್ರದ್ದು. 2013 ಇಸ್ವಿಯಲ್ಲಿ ಒಬ್ಬ ಪೀಠ ನಮ್ಮ ಮರದೇವರನ್ನು ನೇಮಿಸಿದ ಮೇಲೂ ಕೂಡ ಅನಿವಾರ್ಯ ಕಾರಣಗಳಿಂದ ಅದು ಪಟ್ಟಾಧಿಕಾರ ಆಗಲಿಲ್ಲ. ಆದರೆ ಪೂಜ್ಯರು ತಾವು ಅರ್ಥಕೊಂಡಿದ್ರು ಕಾಣಿಸುತ್ತೆ, ನಾನು ಇಷ್ಟು ದಿವಸ ನಾನು ಬದುಕ್ಬೋದು, ಇಷ್ಟು ದಿವಸ ನಮ್ಮ ಪರಮಾತ್ಮ ನನಗೆ ಇಷ್ಟ ದಿವಸ ನನಗೆ ಬದುಕಕ್ಕೆ ಅವಕಾಶ ಕೊಟ್ಟ ನನ್ನ ವಿಚಾರ ಇಟ್ಟುಕೊಂಡು ಮೊನ್ನೆ 10ನೇ ತಾರೀಕಿಗೆ ನಮ್ಮ ಹಾಳಗಿರಿಯ ಪೀಠಾಧ್ಯಕ್ಷ ಕಾರ್ಯವನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಭಾಳ ವಿಜೃಂಭಣೆಯಿಂದ ಮತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಪೂಜ್ಯರು ಅವರಿಗೆ ತೊಂದರೆ ಇತ್ತು, ಸಾಕಷ್ಟು ತೊಂದರೆ ಇದ್ದರೂ ಕೂಡ ಯಾವುದೇ ತೊಂದರೆಯನ್ನು ಭಕ್ತರಿಗೆ ತೋರಿಸದೆ ಇವತ್ತು ಆ ಪೀಠಾಧಿಕಾರಿಗಳನ್ನ ಭಾಳ ಯಶಸ್ವಿಯಾಗಿ ಇವತ್ತು ಅವ್ರು ನಿರ್ವಹಿಸಿದ್ದಾರೆ. ನಾವಿಷ್ಟೇ, ನಾವೆಲ್ಲ ಭಕ್ತರಲ್ಲಿ ಇವತ್ತು ನಾವು ಬಡವಾಗಿದ್ದೇವೆ, ಇವತ್ತು ಭಕ್ತರಲ್ಲಿ ವಿನಂತಿ, ಇವತ್ತು ನಮಗೇನು ಇವತ್ತು ಅವರು ತಮ್ಮ
ನಮಗೆ ಹೊಸ ಸ್ಫೂರ್ತಿಯನ್ನು ಏನು ಬಿಟ್ಟುಕೊಟ್ಟಿದ್ದಾರೆ ಇನ್ಮೇಲೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಏನಿದೆ ಅವರನ್ನು ಬೆಳೆಸೋದು ಯಾವ ರೀತಿಯಾಗಿ ಲಿಂಗೈಕ್ಯ ಗುರು ಅನುದಾನ ಮಹಾಸ್ವಾಮಿಗಳನ್ನು ನಾವೆಲ್ಲ ಪ್ರೀತಿ ಮಾಡ್ತಿದ್ವಿ ಅದೇ ರೀತಿಯಲ್ಲಿ ಅವರನ್ನು ಪ್ರೀತಿ ಮಾಡ್ಕೊಂಡು ಹೋಗ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಬರಬೇಕಾಗಿತ್ತು ಅನ್ನೋ ಮಾತನ್ನು ಇವತ್ತು ಸಂಪೂರ್ಣ ಈ ಮಠದ ಎಲ್ಲ ಭಕ್ತರಲ್ಲಿ ನಾನು ಕೂಡ ನಾವೆಲ್ಲ ನಡ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಪೂಜ್ಯರು ಬರೆ ಕ್ರಿಯಾಶೀಲರಲ್ಲ ಈ ಭಾಗದ ಬರೆ ಕೇವಲ ಸಾಮಾನ್ಯ ಜನರಿಗಲ್ಲ ಇವತ್ತು ಎಲ್ಲ ಮಠಾಧೀಶರಿಗೂ ಕೂಡ ಒಂದು ಶಕ್ತಿಯಾಗಿ ಇವತ್ತು ಅವರು ಇದ್ದರು ಅನ್ನೋ ಮಾತು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರ ಒಂದು ಅಂತಿಮ ದರ್ಶನ ಪಡೆಯಲಿಕ್ಕೆ ನಾಳೆ ದಿವಸ ಅವರದು ಸಾಯಂಕಾಲ 4 ಗಂಟೆಗೆ ಅವರ ಕೊನೆ ಅಂತಿಮ ಆ ಒಂದು ಯಾತ್ರೆಯನ್ನು ನಾವೆಲ್ಲ ನಾಳೆ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ನಾವು ಮಠದ ಎಲ್ಲ ಸದ್ಭಕ್ತರು ಕೂಡಿ ಮತ್ತು ಪೂಜ್ಯರ ಅಪ್ಪಣೆಯಂತೆ ಅದನ್ನು ನಿರ್ಧಾರ ಮಾಡಿದ್ದೇವೆ ಅದಕ್ಕೆ ಎಲ್ಲ ಭಕ್ತ ಸಮೂಹದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಯಾರು ಎಷ್ಟು ಗದ್ದಲ ನಾಳೆ ಲಕ್ಷಗಟ್ಟಲೆ ಜನ ಕೂಡಬಹುದು ಆದರೆ ಯಾವ ರೀತಿಯಾಗಿ ಎಂತೆಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಭಾಳ ಭಾಳ ಯಾವುದೇ ತೊಂದರೆಯಿಂದ ನೀವೆಲ್ಲ ಆ ಕಾರ್ಯಕ್ರಮಗಳನ್ನು ಮಾಡಿ ಹೋಗಿದ್ದೀರಿ ನಾಳೆ ಆದರೂ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು ನಿಮಗೆಲ್ಲ ಪ್ರಸಾದದ ವ್ಯವಸ್ಥೆ ಇರ್ತೈತಿ ಸರ್ತಿ ಸಾಲಿನಲ್ಲಿ ಬಂದು ನೀವೆಲ್ಲ ಪದ್ಯನವರ ದರ್ಶನ ಪಡಲಿಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಇರ್ತಕ್ಕಂಥ ಮಠದ ಭಕ್ತರು ಎಲ್ಲರೂ ಮಾಡಿದ್ದಾರೆ ಅದಕ್ಕೆಲ್ಲರೂ ಸಮಾಧಾನದಿಂದ ಬಂದು ಪೂಜ್ಯರ ಅಂತಿಮ ದರ್ಶನವನ್ನು ಪಡಿಬೇಕಂತ ಹೇಳಿ ನಾನು ವಿನಂತಿ ಮಾಡಿಕೊಂಡು ಅದರು ಸದಾಕಾಲ ಇವತ್ತು ನಮ್ಮ ಜೊತೆ ಇಲ್ಲಂದ್ರೂ ಕೂಡ ಅವರ ಆಧಾರ ಅವ್ರ ಆಧಾರ ಅಂತೇಳಿ ನಾವು ಎಲ್ಲ ಬದುಕ್ತೀವಿ ಅಂತ ಹೇಳಿ ನಾನು ಹೇಳ ಒಂದೆಡೆ ಮಾಜಿ ಶಾಸಕ ಜಿಎಸ್ ಪಾಟೀಲ್ ಬೆಳಗ್ಗೆಯಿಂದ ಮಠದಲ್ಲಿದ್ದರೆ ಮತ್ತೊಂದೆಡೆ ಕಾಂಗ್ರೆಸ್ ಯುವ ನಾಯಕ ಮಿಥುನ್ ಪಾಟೀಲ್ ಅವರು ಸಹ ಮಠದಲ್ಲಿ ಇದ್ದಾರೆ ಈ ವೇಳೆ ಮಿಥುನ್ ಪಾಟೀಲ್ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳ ಕೆಲಸ ಕಾರ್ಯಗಳನ್ನು ನೆನೆದರು ಪರಮ ಪೂಜ್ಯ ಹಾಲ್ಕಿರಿ ಅನ್ನದಾನ ಮಹಾಸ್ವಾಮಿಗಳು ಇವತ್ತಿನ ದಿವಸ ಲಿಂಗೈಕ್ಯರಾದರು ಬಹಳ ದುಃಖವನ್ನು ನಮಗೆ ಆ ಒಂದು ದುಃಖವನ್ನು ಆಗ್ತಾ ಇದೆ ಪರಮ ಪೂಜ್ಯರು ಬಹಳ ಈ ಒಂದು ಮಠದ ಒಂದು ಪರಂಪರೆಯನ್ನು ಬಹಳ ಸಾಕಷ್ಟು ರೀತಿಯಲ್ಲಿ ಬೆಳಗಿಸಿ ಇವತ್ತು ಅಪಾರ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಎಲ್ಲ ಭಕ್ತರನ್ನು ಅಗಲಿ ಇವತ್ತು ಲಿಂಗೈಕ್ಯರಾಗಿದ್ದಾರೆ ಇವತ್ತು ನಾವೆಲ್ಲ ಅವರ ಈ ಮಠದ ಕಾರ್ಯಕ್ರಮಗಳಲ್ಲಿ ಇವತ್ತು ಅನೇಕ ರೀತಿಗಳಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನು ಕೂಡ ಭಾಳ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮಗಳನ್ನು ಈ ಭಾಗದ ಜನರಲ್ಲಿ ಒಂದು ಭಕ್ತ ಸಮೂಹದಲ್ಲಿ ಇವತ್ತು ಉಡಿ ತುಂಬುವ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಅನೇಕ ಇವತ್ತು ರೈತರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಮತ್ತು ಅನೇಕ ಇವತ್ತು ರಕ್ತದಾನ ಶಿಬಿರವನ್ನು ಇವತ್ತು ಅನೇಕ ಯಶಸ್ಸನ್ನು ಮಾಡಿ ಇವತ್ತು ಈ ಅನ್ನದ ಹಾಲ್ಕಿರಿ ಅನ್ನದಾನೇಶ್ವರ ಮಠದ ಒಂದು ಇನ್ನೂ ಪರಂಪರೆಯನ್ನು ಹೆಚ್ಚಿಸುವಲ್ಲಿ ಪೂಜ್ಯರು ಭಾಳ ಒಂದು ಶ್ರಮಿಸಿದರು ಅದಕ್ಕೆ ಇವತ್ತು ಅನೇಕ ಭಕ್ತ ಸಮೂಹಗಳು ಇವತ್ತು ಅವರ ಏನು ಇವತ್ತು ರೈತರ ಬಂಧುಗಳಿಗೆ ಅವ್ರಿಗೆ ಅನುಕೂಲ ಆಗುವಂಥ ಅನೇಕ ಕಾರ್ಯಕ್ರಮಗಳನ್ನು ಮಠದ ಸಮೂಹದಲ್ಲಿ ಅಂಥವನ್ನು ಕೂಡ ರೈತರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಕೂಡ ಅವನು ಕೂಡ ಇವತ್ತು ಭಕ್ತರಿಗೆ ನೆರವನ್ನು ನೀಡಿದರು ಇವತ್ತು ವಿದ್ಯಾ ಇದನ್ನು ಇವತ್ತು ನಮ್ಮ ನೆರೆಗಲ್ ಸಂಸ್ಥಾನ ಮಠದ ಈ ಒಂದು ಏನು ವಿದ್ಯಾ ಮಂದಿರ ಇದೆ ಆ ವಿದ್ಯಾ ಇದರಿಂದ ಕೂಡ ಇವತ್ತು ಅನೇಕ ಯುವಕರು ಇವತ್ತು ವಿದ್ಯಾರ್ಥಿಗಳು ತಮ್ಮ ಒಂದು ಉನ್ನತ ಜೀವನವನ್ನು ಇದು ಮಾಡುವ ಮೂಲಕ ಒಳ್ಳೆಯ ಶಿಕ್ಷಣವನ್ನು ಗುಣಮಟ್ಟವಾದಂಥ ಶಿಕ್ಷಣವನ್ನು ಕೊಡುವ ಮೂಲಕ ಇವತ್ತು ಸಮಾಜದಲ್ಲಿ ಒಳ್ಳೆಯ ಒಂದು ವಿದ್ಯಾರ್ಥಿಗಳ ಒಂದು ಸಮಾಜದಲ್ಲಿ ಒಳ್ಳೆಯ ನಾಗರಿಕಾಗಿ ಇವತ್ತು ಆ ಒಂದು ಸಂಸ್ಥೆಯ ಮೂಲಕ ಅನ್ನದಾನೇಶ್ವರ ವಿದ್ಯಾಸಂಸ್ಥೆಯ ಮೂಲಕ
साकु रीतली बेद समाज में सेवेना नावे नेक अद्क पूज्यर इवतु नमने लिंगैक्यर मेले नावे भावकर भाला दुख दुखदी और आत्म के शांति इन वो सदा भाग जन वो आशीर्वाद सदा भाग जन मेले केल्ता ग्रामीण भाग रैतरिगे मोदल आद्यते नीडिदरु विद्या मंदिर निर्माण के अविरतवागी श्रमिसिद्दारे अन्नदानेश्वर मठ अष्टे अल्ल करुणाडिगे तुंबलागद नष्ट भक्तरिगे दुःख भरिसुव शक्ति आ भगवंत करुणिसलि एंदु संताप सूचिसिदरु। पब्लिक व्यूविंग दर्शनकोस्कर ना बंदोबस्त इलाता इे एर एम्स यार भक्त बरतर और ट्रबल आगबार्थ मत एट द सेम टाइमू पीसफुल मुगि पलक उत्सव बेरे पीसफुल ब्यारिकेडिंग कंप्लीट आगे रात्रि बंद मेले मत ना बंदोबस्त हाँकू शांतियुत ना ಕೊಟ್ಟೂರೇಶ್ವರ ಮಠ ಹೊಸಪೇಟೆ ಬಳ್ಳಾರಿ ಹಾಗೂ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಸಂಸ್ಥಾನ ಮಠ ಹಾಲ್ಕೇರಿಯವರು ಪೂಜ್ಯರು ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಹೃದಯಾಘಾತದಿಂದ ಶಿವಾಧೀನರಾದರು ಅನ್ನುವಂಥ ಸುದ್ದಿಯನ್ನು ಕೇಳಿ ನಮಗೆಲ್ಲ ಬಹಳ ಸಿಡಿಲು ಬಡದಂಥ ಒಂದು ಅನುಭವ ಆಯಿತು। ಪರಮ ಪೂಜ್ಯರು ಸುಮಾರು 50 ವರ್ಷಗಳಿಂದ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಅಧಿಪತಿಗಳಾಗಿ ಸುಮಾರು 35 ವರ್ಷಗಳಿಂದ ಹಾಲ್ಕೆರೆ ಅನ್ನದಾನೇಶ್ವರ ಸಂಸ್ಥಾನ ಮಠದ ಅಧಿಪತಿಗಳಾಗಿ ಶಿವಯೋಗ ಮಂದಿರ ಸಂಸ್ಥೆಯ ಅಧ್ಯಕ್ಷರಾಗಿ ಹಲವಾರು ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದರು। 2 ವರ್ಷದ ಹಿಂದೆ ಇಲ್ಕಲ್ಲಿನ ವಿಜಯ ಮಹಾಂತ ಶಿವಯೋಗಿಗಳು ಲಿಂಗೈಕ್ಯರಾದಂದಿನಿಂದ ಕಳೆದ 2 ವರ್ಷದಿಂದ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಬಾಗಲಕೋಟೆಯ ಅಧ್ಯಕ್ಷರಾಗಿಯೂ ಕೂಡ ಅವರು ಕಾರ್ಯವನ್ನು ಮಾಡುತ್ತಾ ಇದ್ದರು। ಹಾಲ್ಕೆರೆಯ ಶ್ರೀಮಠಕ್ಕೂ ಹಾಗೂ ಬಾಗಲಕೋಟೆಯ ಊರಿಗೂ ಬಹಳ ಒಂದು ಅನನ್ಯವಾದ ಸಂಬಂಧ। ಯಾವುದೇ ಕೆಲಸ ಕಾರ್ಯಗಳಿರಲಿ ಹಾಲ್ಕೆರೆ ಅಜ್ಜವರ ಬಾಗಲಕೋಟೆಗೆ ಬರಬೇಕು ಆ ಒಂದು ಪದ್ಧತಿ ಆ ಕಾಲದಲ್ಲಿ ಇತ್ತು। ಕೆಲವು ವರ್ಷಗಳ ಒಂದು ಬಿಡುವಿನ ನಂತರ ಹಾಲ್ಕೆರೆ ಮಠದಲ್ಲಿ ಯಾರು ಉತ್ತರಾಧಿಕಾರಿ ಇರಲಿಲ್ಲ। 35 ವರ್ಷದ ಹಿಂದೆ ಅಭಿನವ ಅನ್ನದಾನ ಸ್ವಾಮಿಗಳವರು ಬಂದ ಮೇಲೆ ಮತ್ತೆ ಹಾಳಕೇರಿ ಮಠದ ವೈಭವ ಒಂದು ಮತ್ತೆ ಪುನರುತ್ಥಾನವಾಗಿ ಬಾಗಲಕೋಟೆಗೆ ಕೂಡ ಆ ಸಂಬಂಧ ಮತ್ತೆ ಬೆಳಕೊಂಡು ಬಂತು। ಅವರು ಬಹಳಷ್ಟು ಒಕ್ಕಲತನದ ಪ್ರೇಮಿಗಳು ಕಾಯಕ ಮತ್ತು ದಾಸೋಹಕ್ಕೆ ಹೆಚ್ಚು ಒತ್ತು ಕೊಡುವಂತವರು। ಅವರು ಯಾವತ್ತೂ ಕೂಡ ಪ್ರಚಾರ ಬಯಸಿದವರಲ್ಲ। ಅನೇಕರು ಪ್ರಚಾರದ ಹಿಂದೆ ಬಿಳ್ತಾರೆ ಆದರೆ ಅವರಿಗೆ ಪ್ರಚಾರ ಆಗ್ತಿರಲಿಲ್ಲ। ಅವರು ತಮ್ಮ ಕೆಲಸ ಕಾರ್ಯಗಳಾಗಬೇಕು ಒಕ್ಕಲತನದ ಬಗ್ಗೆ ವಿಶೇಷವಾದ ಆಸಕ್ತಿ ಉಳ್ಳವರಾಗಿದ್ದರು। ಶಿವಯೋಗ ಮಂದಿರದಲ್ಲಿ
ಸುಮಾರು 240 ಎಕರೆ ಭೂಮಿಯನ್ನು ಸವತಳ ಮಾಡಿ ಅಲ್ಲಿ ಒಕ್ಕಲುತನದ ಕೆಲಸವನ್ನು ಪ್ರಾರಂಭ ಮಾಡಿದ್ದೆ ಅವರ ಕಾಲದಲ್ಲಿ ಅದೇ ರೀತಿ ಅನೇಕ ಕಡೆ ಅವರು ಕೃಷಿ ಕಾಯಕದ ಒಂದು ವ್ಯವಸ್ಥೆನಲ್ಲಿ ತೊಡಗಿಸಿಕೊಂಡಿದ್ದರು ಅದರಂತೆ ಅನ್ನದಾನ ವಿಜಯ ವಿದ್ಯಾಸಂಸ್ಥೆ ನೆರಗಲ್ಲ ವಿದ್ಯಾಸಂಸ್ಥೆಯನ್ನು ಕೂಡ ತುಂಬ ಶ್ರಮಪಟ್ಟು ಅದನ್ನು ಬಳಸಿದರು ಇಂತ ಅನೇಕ ಸಾಮಾಜಿಕ ಕಳಕಳಿ ಉಳ್ಳಂತ ಪೂಜ್ಯರು ಬಡವರ ಬಗ್ಗೆ ಅವರಿಗೆ ವಿಶೇಷವಾದಂತ ಪ್ರೀತಿ ಆಸಕ್ತಿ ಇತ್ತು ಅವರ ನಿಧನದಿಂದ ಸಮಾಜಕ್ಕೆ ವೀರಶೈವ ಸಮಾಜ ಲಿಂಗಾಯತ ಸಂಘಾಯತ ಸಮಾಜಕ್ಕೆ ಅಷ್ಟೇ ಅಲ್ಲ ಎಲ್ಲ ಜನಾಂಗಕ್ಕೂ ಕೂಡ ಒಂದು ತಂದೆಯನ್ನು ಕಳ್ಕೊಂಡ್ರೆ ಯಾವ ಥರದ ದುಃಖ ಆಗುತ್ತೆ ಆ ಥರದ ದುಃಖ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವರನ್ನು ನಾವು ಮೊನ್ನೆ ನಡೆದಂಥ ಪಟ್ಟಾಭಿಷೇಕದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಹಿರಿಯ ಸ್ವಾಮಿಗಳಲ್ಲಿನೇ ಅವರನ್ನು ನಾವು ಕಾಣ್ತಾ ಈ ಶ್ರೀಮಠದ ಏಳಿಗೆ ಅವರೇನು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದರೂ ಅವುಗಳನ್ನು ಮುಂದುವರಿಸಿಕೊಂಡು ಹೋಗೋದ್ರ ಕಡೆಗೆ ನಾವು ಹೆಚ್ಚು ಒತ್ತು ಕೊಡೋಣ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸಿ ಶ್ರದ್ಧಾಂಜಲಿ ಪೂರ್ವಕ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಸರ್ ನಿಮ್ಮ ಹೆಸರು ವೀರಣ್ಣ ಚರಣ ತಿಮ್ಮಟ್ ಬಾಗಲಕೋಟೆಯ ಶಾಸಕ ಪಬ್ಲಿಕ್ ವ್ಯೂವಿಂಗ್ ಅಂತ ದರ್ಶನಕ್ಕೋಸ್ಕರ ನಾವು ಇದು ಬಂದೋಬಸ್ತು ಎಲ್ಲ ಮಾಡ್ತಾಯಿದ್ದೀವಿ ಇದಕ್ಕೆ ಎರಡು ಒಂದು ನಮ್ಮ ಏಮ್ಸ್ ಇದೆ ಒಂದು ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೇನು ಟ್ರಬಲ್ ಆಗಬಾರ್ದು ಅಂತ ನೋಡ್ಕೊಂಡು ಮತ್ತು ಎಟ್ ದ ಸೇಮ್ ಟೈಮು ಎಲ್ಲ ಪೀಸ್ಫುಲ್ಲಾಗಿ ಎಲ್ಲ ಮುಗಿಬೇಕು ಪಲ್ಲಕ್ಕಿ ಉತ್ಸವ ಇರ್ಬೋದು ಬೇರೆ ಎಲ್ಲ ಪೀಸ್ಫುಲ್ಲಾಗಿ ಮುಗಿಬೇಕು ಅಂತ ಒಂದು ಎರಡು ಏಮ್ಸ್ ಎಲ್ಲ ಬ್ಯಾರಿಕೇಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ರಾತ್ರಿ ಬಂದಮೇಲೆ ಮತ್ತೊಮ್ಮೆ ನಾವು ಎಲ್ಲ ಬಂದೋಬಸ್ತ್ ಹಾಕ್ಕೊಂಡು ಶಾಂತಿಯುತವಾಗಿ ನಾವು Thank you.
ಏನೋ ಆಗಿದೆ. ಸ್ಕೂಲು ಕಾಲೇಜೆಲ್ಲ ಚಲೋ ಇತ್ತು, ಇನ್ನೂ ಅಭಿವೃದ್ಧಿ ಆಗಬೇಕಾಗಿತ್ತು, ಇಷ್ಟು ಬೇಗ ಇದಾಗಬಾರ್ದಾಗಿತ್ತು, ಇನ್ನೊಂದಿಗೆ ಇನ್ನೂ ಕೆಲಸ ಕಾರ್ಯಗಳು ಆಗಬೇಕಿತ್ತು. ಪಬ್ಲಿಕ್ ವ್ಯೂವಿಂಗ್ ಅಂತ ದರ್ಶನಕ್ಕೋಸ್ಕರ ನಾವು ಇದು ಬಂದೋಬಸ್ತು ಎಲ್ಲ ಮಾಡ್ತಾಯಿದ್ದೀವಿ. ಇದಕ್ಕೆ ಎರಡು ಒಂದು ನಮಗೆ ಏಮ್ಸ್ ಇದೆ. ಒಂದು, ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೇನು ಟ್ರಬಲ್ ಆಗಬಾರ್ದು ಅಂತ ನೋಡ್ಕೊಂಡು, ಮತ್ತು ಎಟ್ ದ ಸೇಮ್ ಟೈಮು ಎಲ್ಲ ಪೀಸ್ಫುಲ್ಲಾಗಿ ಎಲ್ಲ ಮುಗಿಬೇಕು. ಪಲ್ಲಕ್ಕಿ ಉತ್ಸವ ಇರ್ಬೋದು, ಬೇರೆ ಎಲ್ಲ ಪೀಸ್ಫುಲ್ಲಾಗಿ ಮುಗಿಬೇಕು ಅಂತ ಒಂದು ಎರಡು ಏಮ್ ಮಾಡ್ತಾಯಿದ್ದೀವಿ. ಎಲ್ಲ ಬ್ಯಾರಿಕೇಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ರಾತ್ರಿ ಬಂದ ಮೇಲೆ ಮತ್ತೊಮ್ಮೆ ನಾವು ಎಲ್ಲ ಬಂದೋಬಸ್ತ್ ಹಾಕ್ಕೊಂಡು ಶಾಂತಿಯುತವಾಗಿ ನಾವು ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸಿ ನ್ಯೂಸ್ ಗಜೇಂದ್ರಣ್ಣ. ವಂದನೆಗಳು.